ಎ ಬಿಗ್ ಹಲೋ ಟು ಎವ್ರಿ ಒನ್ ಉಜ್ವಲ ಭವಿಷ್ಯ ನಿರೀಕ್ಷೆಯಲ್ಲಿರುವ ಎಲ್ಲ ಸ್ಪರ್ಧಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಾನು ಇಂಗ್ಲೀಷನ್ನು ಸರಾಗವಾಗಿ ಮಾತಾಡಬೇಕು ಎನ್ನುವ ಸ್ಪೋಕನ್ ಇಂಗ್ಲೀಷ್ ಆಸಕ್ತಿ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ವಿಜಯ ಎಮ್ಮ ಮಹಿಷಿ ಅಂತ ಕ್ಲಾಸಿಕ್ ಕೆ ಎಸ್ ಐ ಸ್ಟಡಿ ಸರ್ಕಲ್ದ ಟ್ರಾನ್ಸ್ಲೇಷನ್ ಪ್ರಿಷಿ ರೈಟಿಂಗ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸ್ಪೋಕನ್ ಇಂಗ್ಲೀಷ್ ಮತ್ತು ಇಂಟರ್ವ್ಯೂ ಸ್ಕಿಲ್ಸ್ ವಿಷಯಗಳನ್ನ ಕಳೆದ ಹಲವಾರು ವರ್ಷಗಳಿಂದ ಬೋಧನೆ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ವೆಲ್ಕಮ್ ಯು ಟು ದಿಸ್ ಗ್ರೇಟ್ ವರ್ಲ್ಡ್ ಆಫ್ ಅ ಕ್ಲಾಸಿಕ್ ಆ್ಯಂಡ್ ಇನ್ ಪರ್ಟಿಕ್ಯುಲರ್ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ನಿರಂತರವಾದ ಜ್ಞಾನಗೋಸ್ಕರ ಈ ಟ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ತಾ ಇರಿ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಇವತ್ತು ಸ್ಪೋಕನ್ ಇಂಗ್ಲೀಷ್ ಪಾರ್ಟ್ ಟು ಇದನ್ನು ಮುಂದುವರೆದ ಭಾಗವಾಗಿ ಆದರೂ ನೀವು ಪರಿಗಣಿಸಬಹುದು ಅಥವಾ ಇವತ್ತೇ ನೋಡುವವರು ಫ್ರೆಶ್ ಆಗಿಯೂ ಸಹಿತ ಇದನ್ನು ಕನ್ಸಿಡರ್ ಮಾಡಬಹುದು ಬಟ್ ಯಾವುದಕ್ಕೂ ಸತತವಾಗಿ ನಿನ್ನೆ ಈ ಹಿಂದಿನ ಕ್ಲಾಸು ಮತ್ತು ಇವತ್ತು ಅಟೆಂಡ್ ಮಾಡುವವರಿಗೆ ಈ ಹಿಂದಿನ ಕ್ಲಾಸಲ್ಲಿ ನಾವು ಸಿಂಪಲ್ ಪ್ರೆಸೆಂಟೆನ್ಸ್ ಆಧಾರಿತವಾದ ಕೆಲವೊಂದು ವಾಕ್ಯಗಳನ್ನು ದಿನಚರಿಯ ರೂಪದಲ್ಲಿ ಹೆಂಗೆ ಮೊದಲು ಕನ್ನಡದಲ್ಲಿ ಬರೆಯೋದು ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡುವುದು ಅದನ್ನು ಮಾತನಾಡುವ ಕೆಲವೊಂದು ವಿಧಗಳನ್ನು ಕಲ್ತಿದ್ದೀವಿ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಅದನ್ನೇ ಕಂಟಿನ್ಯೂ ಆಗಿ ಇವತ್ತು ಸಿಂಪಲ್ ಪಾಸ್ಟನ್ಸ್ ಆಧಾರಿತವಾಗಿ ಅದೇ ವಾಕ್ಯಗಳನ್ನು ಸರಳವಾಗಿ ಹೇಗೆ ಬದಲಾವಣೆ ಮಾಡಿ ನಾವು ನಿನ್ನೆ ದಿನಚರಿಯನ್ನು ಹೆಂಗೆ ಹೇಳ್ಬೋದು ಓಕೆ ನೋಡಿ ಇವತ್ತಿನ ದಿನಚರಿ ನಿನ್ನೆಯ ದಿನಚರಿ ನಾಳೆಯ ದಿನಚರಿ ಹೇಳಿದ್ದೇ ಆದರೆ ಐವತ್ತರವತ್ತು ವಾಕ್ಯಗಳನ್ನು ನಾವು ಸಲೀಸಾಗಿ ಮಾತಾಡ್ದಂಗೆ ಆಗುತ್ತೆ ವೆರಿ ಫಸ್ಟ್ ಬಿಗ್ ಸ್ಟೆಪ್ ಟುವರ್ಡ್ಸ್ ಸ್ಪೀಕಿಂಗ್ ಇಂಗ್ಲೀಷ್ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಸೊ ಇವತ್ತು ಸಿಂಪಲ್ ಪಾಸ್ಟೆನ್ಸ್ ಮತ್ತು ಸಿಂಪಲ್ ಫ್ಯೂಚರ್ ಆಧಾರಿತವಾಗಿರುವ ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲೀಷ್ ಕಲಿಯೋಣ ಅಂದರೆ ನಿನ್ನೆಯ ದಿನಚರಿ ಮತ್ತು ನಾಳೆಯ ದಿನಚರಿ ರೈಟ್ ಎಸ್ ಟು ಸ್ಟಾರ್ಟ್ ವಿತ್ ಸಿಂಪಲ್ ಪಾಸ್ಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್ ಯಾವಾಗ ಬಳಕೆ ಮಾಡ್ತೀವಿ ಸಾಮಾನ್ಯ ಭೂತಕಾಲ ಕನ್ನಡದಲ್ಲಿ ಹೇಳ್ತಾರೆ ಈ ಹಿಂದೆ ನಡೆದು ಹೋದ ಕ್ರಿಯೆಗಳ ಬಗ್ಗೆ ಹೇಳಲು ಈ ಕಾಲವನ್ನು ಬಳಸುತ್ತೇವೆ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್ ಓಕೆ ಈ ಹಿಂದೆ ನಡೆದಿರಬೇಕು ಆ ಕ್ರಿಯೆಯನ್ನು ಹೇಳಬೇಕಾದ್ರೆ ಸಿಂಪಲ್ ಪಾಸ್ಟ್ ಯೂಸ್ ಮಾಡ್ತೀವಿ ಇನ್ನ ಇದರ ಸರಳವಾದ ವ್ಯಾಕರಣ ನಿಯಮ ಸಿಂಪಲ್ ಗ್ರಾಮರ್ ರೂಲ್ ಏನು ಓಕೆ ವೆರಿ ಸಿಂಪಲ್ ನಿನ್ನೆ ಅರ್ಥ ಮಾಡ್ಕೊಂಡಿದ್ದೀವಿ ವರ್ಬ್ ಮುಖ್ಯ ಕ್ರಿಯಾಪದ ಓಕೆ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಚೇಂಜ್ ಆಗ್ತಾ ಇದ್ದಿದ್ದಿಲ್ಲ ಆಯು ದೇವಿ ರಿಪೀಟ್ಗೋಸ್ಕರ ಹೇಳ್ತಾ ಇದ್ದೀನಿ ಈ ಶಿ ಇಟ್ಟಿದ್ದಾಗ ಎಸ್ ಇ ಎಸ್ ಮತ್ತು ಐ ಎಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಆದರೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಮುಖ್ಯ ಕ್ರಿಯಾಪದ ವರ್ಬ್ ಚೇಂಜಸ್ ಬದಲಾವಣೆ ಆಗುತ್ತೆ ಎಕ್ಸೆಪ್ಟ್ ಅದಕ್ಕೆ ಅಪವಾದ ಅಂತಂದರೆ ಪಿಕ್ಯೂಲಿಯರ್ ವರ್ಬ್ಸ್ ಪಿಕ್ಯೂಲಿಯರ್ ವರ್ಬ್ಸ್ ಮೂರು ತರಹದ ವರ್ಬ್ಗಳನ್ನ ನಾವು ಇದೆಗಳನ್ನಾಗಿ ಕಲಿಯಬೋದು ಒಂದು ರೆಗ್ಯುಲರ್ ಒಂದು ಇರೆಗ್ಯುಲರ್ ಇನ್ನೊಂದು ಪಿಕ್ಯುಲರ್ ಅದ್ರ ಬಗ್ಗೆ ಹೇಳ್ತೀನಿ ಯಾವ ವಾಕ್ಯಗಳಲ್ಲಿ ಇನ್ನು ಪಾಸಿಟಿವ್ ಸೆಂಟೆನ್ಸಸ್ ಓಕೆ ಸಕಾರಾತ್ಮಕ ವಾಕ್ಯಗಳಲ್ಲಿ ಏನಿದು ಪಿಕ್ಯುಲರ್ ವರ್ಬ್ ಅಂತ ಹೇಳೋಕ್ಕಿಂತ ಮುಂಚೆ ಇದಕ್ಕಿಂತ ಮುಂಚೆ ಇರುವ ಎರಡು ಥರದ ಕ್ರಿಯಾಪದಗಳನ್ನ ಅರ್ಥ ಮಾಡ್ಕೊಳ್ಳೋಣ ಮೈ ಡಿಯರ್ ಫ್ರೆಂಡ್ಸ್ ಮುಖ್ಯ ಕ್ರಿಯಾಪದ ಫಾರ್ ಎಕ್ಸಾಂಪಲ್ ವಾಕ್ ನಾನು ನಡೆಯುತ್ತೇನೆ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಏನಾಗುತ್ತೆ ಐ ವಾಕ್ ಇದನ್ನೇ ನಾವು ಸಿಂಪಲ್ ಪಾಸ್ಟಲ್ಲಿ ಹೇಳಬೇಕಾದ್ರೆ ಈ ವಾಕ್ ಇದರ ಟು ಅಂದರೆ ಪಾಸ್ಟನ್ಸ್ ರೂಪವನ್ನು ಬರೀಬೇಕಷ್ಟೇ ಸೊ ಬಹುತೇಕವಾಗಿ ಸರಳವಾದ ಉದಾಹರಣೆ ಕೊಟ್ಟು ತಗೊಂಡಿದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ವಾಕ್ ಇದರ ಟು ಅಥವಾ ಪಾಸ್ಟನ್ಸ್ ರೂಪ ಭೂತ ಕಾಲದ ರೂಪ ವಾಕ್ಡ್ ಸೊ ಮೈ ಡಿಯರ್ ಫ್ರೆಂಡ್ಸ್ ವಾಕ್ ಇದ್ದಿರೋದು ಏನಾಯ್ತು ವಾಕ್ಡ್ ಆಯ್ತು ಸೊ ವರ್ಬ್ ಚೇಂಜಸ್ ವಾಕ್ ವಾಕ್ ನಾನು ನಡೆಯುತ್ತೇನೆ ಐ ವಾಕ್ ಐ ವಾಕ್ಡ್ ನಾನು ಮಾತನಾಡುತ್ತೇನೆ ಐ ಟಾಕ್ ನಾನು ನಿನ್ನೆ ಮಾತನಾಡಿದೆ ಐ ಟಾಕ್ಡ್ ಇಲ್ಲೂ ಸಹಿತ ವರ್ಬ್ ಚೇಂಜ್ ಆಯಿತು ಏನಾಗಿ ಚೇಂಜ್ ಆಯಿತು ಇ ಡಿ ಆ್ಯಡ್ ಆಗಿ ಚೇಂಜ್ ಆಯಿತು ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ನಾನು ಕಟ್ಟುತ್ತೇನೆ ನಮ್ಮ ಸಹೋದರಿ ಹೇಳ್ತಾಳೆ ಪ್ರತಿ ವರ್ಷ ನಾನು ನನ್ನ ಸಹೋದರನಿಗೆ ರಾಖಿಯನ್ನು ಕಟ್ಟುತ್ತೇನೆ ಎವ್ರಿ ಇಯರ್ ಐ ಟೈ ಸಿಂಪಲ್ ಪ್ರೆಸೆಂಟ್ಸ್ ನಿನ್ನೆ ಕಟ್ಟಿದೆ ಐ ಟೈಡ್ ಇಲ್ಲೇ ಏನಾಯಿತು ಡಿ ಆಯಿತು ಸೊ ಕೆಲವೊಂದು ಸಂದರ್ಭಗಳಲ್ಲಿ ಡಿ ಕೆಲವೊಂದು ಸಂದರ್ಭಗಳಲ್ಲಿ ಇ ಡಿ ಕೆಲವೊಂದು ಸಂದರ್ಭಗಳಲ್ಲಿ ಟಿ ಲೆಟರ್ ಫಾರ್ ಎಕ್ಸಾಂಪಲ್ ಪ್ರತಿನಿತ್ಯ ನಾನು ಹೊಸ ವಿಷಯಗಳನ್ನ ಕಲಿಯುತ್ತೇನೆ ಐ ಲರ್ನ್ ನಾನು ನಿನ್ನೆ ಕಲತೆ ಐ ಲರ್ನ್ ಇಲ್ಲಿ ಏನು ಆ್ಯಡ್ ಮಾಡಿದ್ದೀವಿ ಟಿ ಹೀಗಾಗಿ ಟಿ ಅಥವಾ ಡಿ ಅಥವಾ ಇ ಡಿ ಅದಕ್ಕೆ ಸೇರಲ್ಪಟ್ಟು ಕ್ರಿಯಾಪದ ಚೇಂಜ್ ಆಗುತ್ತೆ ಇಂತಹ ಕ್ರಿಯಾಪದಗಳಿಗೆ ಸ್ನೇಹಿತರೆ ರೆಗ್ಯುಲರ್ ವರ್ಬ್ ಅಂತ ಹೇಳ್ತೀವಿ ಹೆಂಗಾದರೂ ಗ್ರಾಮರ್ ಕಲಿತಾ ಇದ್ದೀವಿ ಆದರೆ ಸಂಬಂಧಿತವಾದ ಕೆಲವೊಂದು ಮಹತ್ವದ ವಿಷಯಗಳನ್ನು ತಿಳ್ಕೊಳ್ಳೋಣ ಓಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂಗ್ಲೀಷ್ ಆಧಾರಿತವಾಗಿ ಗ್ರಾಮರ್ ಆಧಾರಿತವಾಗಿ ಪ್ರಶ್ನೆಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಸೊ ವರ್ಬ್ ಚೇಂಜಸ್ ಯಾವ ರೀತಿ ಡಿ ಟಿ ಬಟ್ ಅಂತೂ ಇಂತೂ ವರ್ಬ್ ಏನಾಯಿತು ಚೇಂಜ್ ಆಯಿತು ಮುಖ್ಯ ಕ್ರಿಯಾಪದ ದಿಸ್ ಈಸ್ ಇವ ಇಂತಹ ಕ್ರಿಯಾಪದಗಳಿಗೆ ಏನಂತೀವಿ ರೆಗ್ಯುಲರ್ ವರ್ಬ್ಸ್ ಅಂತ ಹೇಳುವಂಥದ್ದು ಇನ್ನು ಕೆಲವೊಂದು ಕ್ರಿಯಾಪದಗಳು ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಪ್ರತಿದಿನ ನಾನು ರೊಟ್ಟಿಗಳನ್ನು ತಿನ್ನುತ್ತೇನೆ ಐ ಈಟ್ ಆದರೆ ನಿನ್ನೆ ತಿಂದೆ ಅಲ್ಲಿ ಈಟ್ ಇದರ ಟು ಏನಾಗುತ್ತೆ ಏಟ ಇಲ್ಲಿ ಏನಾಯಿತು ಸ್ಪೇಲಿಂಗ್ ಚೇಂಜ್ ಆಯಿತು ಹೌದಾ ಸ್ನೇಹಿತರೆ ಬಟ್ ಅಂತೂ ಇಂತೂ ಮುಖ್ಯ ಕ್ರಿಯಾಪದ ಚೇಂಜ್ ಆಯಿತು ಸೊ ಪಾಸಿಟಿವ್ ವಾಕ್ಯಗಳಲ್ಲಿ ಸಿಂಪಲ್ ಪಾಶನ್ಸಲ್ಲಿ ಪಿಕ್ಯೂಲಿಯರ್ ವರ್ಬ್ಸನ್ನು ಹೊರತುಪಡಿಸಿ ಕೆಲವೊಂದು ಅಪವಾದಗಳನ್ನ ಹೊರತುಪಡಿಸಿ ಅಂತೂ ಇಂತು ಬಹುತೇಕವಾಗಿ ಮುಖ್ಯ ಕ್ರಿಯಾಪದ ಚೇಂಜ್ ಆಗುತ್ತೆ ಬದಲಾವಣೆ ಆಗುತ್ತೆ ಇದನ್ನು ನಾವು ಸ್ವಲ್ಪ ಗಮನದಲ್ಲಿ ಇಡಬೇಕು ಸ್ನೇಹಿತರೆ ಓಕೆ ಇನ್ನು ಪ್ರತಿದಿನ ನಾನು ಹಾಡುತ್ತೇನೆ ಆ ಇ ಸಿಂಗ್ ನಾನು ನಿನ್ನೆ ಹಾಡಿದೆ ಐ ಸ್ಯಾಂಗ್ ನೋಡಿ ಸಿಂಗ್ ಇದ್ರದ್ದೇನಾಯಿತು ಸ್ಯಾಂಗ್ ಈಟ್ ಇದ್ದಿರೋದೇನಾಯಿತು ಏಟ್ ಈ ರೀತಿ ಸ್ಪೇಲಿಂಗ್ ಚೇಂಜ್ ಆಗಿ ಪಾಶನ್ಸ್ ರೂಪವನ್ನು ಪಡೆಯುವಂಥ ಕ್ರಿಯಾಪದಗಳಿಗೆ ಇರ್ರೆಗ್ಯುಲರ್ ವರ್ಬ್ ಅಂತ ಹೇಳ್ತೀವಿ ಬೈ ಸ್ಪೇಲಿಂಗ್ ಚೇಂಜ್ ಓಕೆ ಸೊ ಅಂತೂ ಇಂತೂ ವರ್ಬ್ಗಳು ಚೇಂಜ್ ಆಗ್ತವೆ ಆದರೆ ಸ್ನೇಹಿತರೆ ಕೆಲವೊಂದು ಕ್ರಿಯಾಪದಗಳು ಮೂರು ರೂಪಗಳಲ್ಲಿ ಮೂರು ರೂಪ ಅಂತಂದರೆ ವಿ ಒನ್ ವಿ ಟು ವಿ ತ್ರೀ ಮೂರು ರೂಪಗಳಲ್ಲಿ ಬದಲಾವಣೆ ಆಗೋದೇ ಇಲ್ಲ ವೆರಿ ಪಾಪ್ಯುಲರ್ ಎಕ್ಸಾಂಪಲ್ ಕಟ್ 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 ಪುಟ್ 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 ಕ್ವಿಟ್ 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 ಎಟ್ಸೆಟ್ರಾ ಈ ರೀತಿ ಮೂರು ರೂಪ ವಿ ಒನ್ ವಿ ಟು ಮತ್ತು ವಿ ತ್ರೀ ಅವುಗಳ ಬಗ್ಗೆ ಕ್ರಮೇಣವಾಗಿ ಕಲಿಯೋಣ ಮೂರು ರೂಪಗಳಲ್ಲಿ ಬದಲಾವಣೆ ಆಗದೇ ಇರುವ ಮುಖ್ಯ ಏನಂತೀವಿ ಪಿಕ್ಯೂಲಿಯರ್ ವರ್ಬ್ಸ್ ವಿಶೇಷ ಅಂತ ಅರ್ಥ ವಿಶಿಷ್ಟ ಅಂತ ಅರ್ಥ ಈ ಕ್ರಿಯಾಪದಗಳನ್ನ ಹೊರತುಪಡಿಸಿ ಬಹುತೇಕವಾಗಿ ಸಿಂಪಲ್ ಪಾಸ್ಟಲ್ಲಿ ಮುಖ್ಯ ಕ್ರಿಯಾಪದಗಳು ಬದಲಾವಣೆ ಆಗ್ತವೆ ಇದನ್ನು ನಾವು ತಿಳ್ಕೋಬೇಕು ಸ್ನೇಹಿತರೆ ರೈಟ್ ಅದಾದ ಮೇಲೆ ಇದರ ಗ್ರಾಮರಿನ ಮುಂದಿನ ಅಂಶ ಒಂದು ಇಂಗ್ಲಿಷ್ ವಾಕ್ಯದಲ್ಲಿ ಈ ಕೆಳಗಿನ ಸಹಾಯಕ ಕ್ರಿಯಾಪದಗಳು ಮೊದಲ ಸ್ಥಾನದಲ್ಲಿ ಬಂದರೆ ಮೊದಲು ಬಂದರೆ ಆ ಇಂಗ್ಲಿಷ್ ವಾಕ್ಯ ಒಟ್ಟಿಯಾಗಿ ಯಾವ ಟೆನ್ಸು ಪಾಸ್ಟ್ ಟೆನ್ಸ್ ಯಾವ ಯಾವ ಕ್ರಿಯಾಪದಗಳು ಮೈ ಡಿಯರ್ ಫ್ರೆಂಡ್ಸ್ ಒಂದು ವಾಸ್ ಓಕೆ ಐ ವಾಸ್ ರನ್ನಿಂಗ್ ಅದು ಟೋಟಲಿ ಪಾಸ್ಟ್ ಟೆನ್ಸ್ ಇನ್ ಪರ್ಟಿಕ್ಯುಲರ್ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಹೀಗಾಗಿ ಮೊದಲು ವಾಸ್ ಬಂತು ಟೋಟಲ್ ಆ ವಾಕ್ಯ ಯಾವ ಇದೆ ಪಾಸ್ಟ್ ಟೆನ್ಸಲ್ಲಿ ಇದೆ ಇನ್ನು ಅದೇ ರೀತಿ ವರ್ ಡಿಡ್ ಮತ್ತು ಹ್ಯಾಡ್ ಈ ಕ್ರಿಯಾಪದಗಳು ಸಹಾಯಕ ಕ್ರಿಯಾಪದಗಳು ಮೊದಲು ಬಂದರೆ ಟೋಟಲ್ ವಾಕ್ಯ ಯಾವ ಟೆನ್ಸು ಪಾಸ್ಟ್ ಟೆನ್ಸಲ್ಲಿ ಇದೆ ಓಕೆ ಇಷ್ಟನ್ನು ತಿಳ್ಕೊಂಡ್ರೆ ಸಾಕಷ್ಟು ಸರಿಯಾದ ವಾಕ್ಯನ ರಚನೆ ಮಾಡಬಹುದು ಆ ಮೂಲಕ ನಾವು ಓದ್ಬೋದು ಆ ಮೂಲಕ ನಾವು ಮಾತಾಡ್ಬೋದು ಸಹಿತ ರೈಟ್ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಈಗ ಈ ಮಾಹಿತಿ ಅಂತ ತಿಳೋದು ಪ್ರತಿ ದಿನದ ದಿನಚರಿ ಓಕೆ ನಾನು ನಿಮ್ಗೆ ಹೇಳಿದ್ದೆ ಡೇ ಟು ಡೇ ಆಕ್ಟಿವಿಟಿ ಬರಬೇಕಾದ್ರೆ ಓಕೆ ಸಿಂಪಲ್ ಪ್ರೆಸೆಂಟೆನ್ಸ್ ಯೂಸ್ ಮಾಡ್ತೀವಿ ಅಂತ ಆ ಚಟುವಟಿಕೆಗಳನ್ನೇ ಆ ಆ್ಯಕ್ಟಿವಿಟೀಸ್ಗಳನ್ನೇ ನಾವು ಪಾಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡೋಣ ಅದೇ ವಾಕ್ಯಗಳನ್ನು ತೊಗೋಬೋದು ಬೇರೆ ಯಾವುದೂ ವಾಕ್ಯಗಳನ್ನು ಸಹಿತ ತಗೋಬೋದು ಓಕೆ ಈ ರೀತಿ ನಿನ್ನೆ ದಿನಚರಿಯನ್ನು ಬರೆದು ಮಾತನಾಡಲು ಪ್ರಯತ್ನಿಸೋಣ ನಾವು ಲೆಟರ್ ಸ್ಟಡಿ ಎಸ್ಟರ್ಡೇಸ್ ಶೆಡ್ಯೂಲ್ ನಿನ್ನೆ ನೀ ಏನೇನು ಮಾಡಿದಿ ಅಂತ ನಿಮ್ಗೆ ಕೇಳಿದಾಗ ಕನ್ನಡದಲ್ಲಿ ಮೊದಲು ಬರೆಯಿರಿ ನಿನ್ನೆ ಇದು ಕಾಮನ್ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದೆ ಅಥವಾ ಎದ್ದೇನು ನಾನು ಬೆಳಗ್ಗೆ ಐದು ಮೂವತ್ತರಿಂದ ಆರರವರೆಗೆ ಶ್ಲೋಕಗಳನ್ನು ಪಠಿಸಿದೆ ಅಥವಾ ಪಠಿಸಿದೆನು ಪ್ರೆಸೆಂಟನ್ಸ್ ಏನಾಗಿತ್ತು ಎದ್ದೇಳುತ್ತೇನೆ ಶ್ಲೋಕಗಳನ್ನು ಪಠಿಸುತ್ತೇನೆ ಇಲ್ಲೇನಾಯಿತು ಸಿಂಪಲ್ ಪಾಸ್ಟ್ ಪಠಿಸಿದೆ ಎದ್ದೆ ಅದಾದಮೇಲೆ ನಾನು ಬೆಳಗ್ಗೆ ಆರು ಹದಿನೈರಿಂದ ಏಳರವರೆಗೆ ವಾಯುವಭಹಾರಕ್ಕೆ ಹೋದೆ ಅಥವಾ ಹೋದೆನು ನಾನು ಬೆಳಗ್ಗೆ ಏಳು ಮೂವತ್ತಕ್ಕೆ ಸ್ನಾನ ಮಾಡಿದೆ ಅಥವಾ ಮಾಡಿದೆನು ನಾನು ಬೆಳಗ್ಗೆ ಎಂಟರಿಂದ ಎಂಟು ಮೂವತ್ತರವರೆಗೆ ದೇವರನ್ನು ಪೂಜಿಸಿದೆ ಅಥವಾ ಪ್ರಾರ್ಥಿಸಿದೆನು ನಿಮಗೆ ಅರ್ಥ ಆಗುತ್ತೆ ಕೊನೆಯ ಕೊನೆಯ ಎಲ್ಲ ಪದಗಳು ಸ್ನೇಹಿತರೆ ಸಿಂಪಲ್ ಪಾಸ್ಟನ್ಸ್ನಲ್ಲಿ ಚೇಂಜ್ ಆಗಿವೆ ಪ್ರೆಸೆಂಟೆನ್ಸಲ್ಲಿ ಏನಿತ್ತು ಕಂಪ್ಯಾರಿಸನ್ ಸಲುವಾಗಿ ರಿಪೀಟೇಷನ್ ಸಲುವಾಗಿ ನಿಮ್ಮ ಪರ್ಫೆಕ್ಷನ್ ಸಲುವಾಗಿ ಹೇಳ್ತಾ ಇದ್ದೀನಿ ಪ್ರೆಸೆಂಟೆನ್ಸ್ ಇದೇನಾಗಿತ್ತು ಹೇಳುತ್ತೇನೆ ಪಠಿಸುತ್ತೇನೆ ಹೋಗುತ್ತೇನೆ ಸ್ನಾನ ಮಾಡುತ್ತೇನೆ ಪ್ರಾರ್ಥಿಸುತ್ತೇನೆ ಬಟ್ ಸಿಂಪಲ್ ಪಾಷಲ್ಲಿ ಏನಾಗಿದೆ ಎದ್ದೇನು ಪಠಿಸಿದೆ ಹೋದೆನು ಸ್ನಾನ ಮಾಡಿದೆನೋ ಅಥವಾ ಪ್ರಾರ್ಥಿಸಿದೆ ಅಥವಾ ಪ್ರಾರ್ಥಿಸಿದೆನು ಇನ್ನು ಇವನ್ನು ಮೈಂಡಲ್ಲಿ ನಾವು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಓಕೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ನಿನ್ನೆ ಒಂದು ನಿಯಮ ಹೇಳ್ಕೊಟ್ಟಿದ್ದೀನಿ ಅಥವಾ ಈ ಹಿಂದಿನ ನಿಯಮ ಇನ್ನೊಮ್ಮೆ ನಿಮಗೆ ಹೇಳ್ಕೊಡ್ತೀನಿ ಯಾರು ಏನು ಯಾವುವು ಮೊದಲು ಟ್ರಾನ್ಸ್ಲೇಟ್ ಮಾಡು ಕೊನೆಯ ಪದವನ್ನು ಆಮೇಲೆ ಟ್ರಾನ್ಸ್ಲೇಟ್ ಮಾಡು ಉಳಿದ ಪದಗಳನ್ನ ಇನ್ನು ಆಮೇಲೆ ಟ್ರಾನ್ಸ್ಲೇಟ್ ಮಾಡು ಓಕೆ ಇಲ್ಲಿ ಯಾರು ಕರ್ತು ಪದ ನಾನು ಓಕೆ ಸೊ ನಾನು ಇನ್ನ ಪಾಸ್ಟನ್ಸ್ ಪಾಸ್ಟೆನ್ಸ್ ಇದಕ್ಕೆ ಇಂಗ್ಲೀಷ್ನಲ್ಲಿ ಸರಳವಾಗಿ ಏನಂತಾಳೆ ವೇಕಪ್ ಇಂಗ್ಲೀಷ್ನಲ್ಲಿ ಏನಂತ ಹೇಳ್ತಾರೆ ವೇಕಪ್ ಇನ್ನ ವೇಕಪ್ ಇದರ ಸಿಂಪಲ್ ಪಾಸ್ಟನ್ಸ್ ರೂಪ ನಾನು ಎದ್ದೆನು ವೇಕಪ್ ಇದ್ದಿರೋ ವಿ ಟು ಏನಾಗುತ್ತೆ ಸ್ನೇಹಿತರೆ ಅದು ಬಹಳ ಮರು ವೋಕಪ್ ಆಗುತ್ತೆ ಅಥವಾ ಗೆಟಪ್ ಇದ್ದಿರೋದು ಅಪ್ ಆಗುತ್ತೆ ಸಿಂಪಲ್ ಪಾಸ್ಟನ್ಸಲ್ಲಿ ನಿನ್ನೆಯ ದಿನಚರಿ ಹೇಳಬೇಕಾದರೆ ಕ್ರಿಯಾಪದಗಳ ಭೂತಕಾಲದ ರೂಪ ವಿ ಟೂವನ್ನು ಬಳಸಬೇಕು ಸೊ ಎಲ್ಲ ಪುಸ್ತಕಗಳಲ್ಲಿ ಓಕೆ ಈವನ್ ನಿಮ್ಮ ಗೂಗಲ್ ಸರ್ಚ್ನಲ್ಲಿ ನೀವು ವಿ ಟುಗಳಲ್ಲಿ ಲಿಸ್ಟನ್ನು ನೋಡ್ಬೋದು ಸ್ಟ್ಯಾಂಡ್ ಸ್ಟುಡ್ ವೇಕಪ್ ವೋಕಪ್ ಸಿಂಗ್ ಸ್ಯಾಂಗ್ ಎಟ್ಸೆಟ್ರಾ ಓಕೆ ಹೀಗಾಗಿ ಕರ್ತು ಪದ ನಾನು ಐ ಕೊನೆಯ ಪದ ಓಕಪ್ ಐ ವೋಕಪ್ ಒಂದೇ ಟೈಮ್ ಇದ್ದರೆ ಆ್ಯಟ್ ಈ ಎರಡು ಟೈಮಿಂಗ್ ಇದ್ದರೆ ಫ್ರಾಮ್ ಎನ್ ಟು ಸೊ ಐ ವೋಕಪ್ ಆ್ಯಟ್ ಫೈವ್ ಎ ಎಮ್ ಓಕೆ ಮಾಡಿರ ಫ್ರೆಂಡ್ಸ್ ಅದಾದ್ಮೇಲೆ ಐ ಪಠಿಸಿದೆ ವರ್ಡ್ ರಿಸೈಟ್ ರಿಸೈಟ್ ಇದರ ವಿ ಟು ರಿಸೈಟೆಡ್ ಸೊ ಐ ಕರ್ತುಪದ ರಿಸೈಟೆಡ್ ಏನಣ್ಣ ಹಿಮ್ಸ್ ಶ್ಲೋಕಗಳನ್ನು ಐ ರಿಸೈಟೆಡ್ ಹಿಮ್ಸ್ ಫ್ರಮ್ ಫೈವ್ ಥರ್ಟಿ ಎ ಎಮ್ ಟು ಸಿಕ್ಸ್ ಎಂ ಎಸ್ಟರ್ಡೇ ಅಂತ ನಾವು ಕೊನೆಗೆ ಆ್ಯಡ್ ಮಾಡಬಹುದು ರೈಟ್ ಸೊ ನಾನು ಬೆಳಗ್ಗೆ ಆರು ಹತ್ತರಿಂದ ಏಳುವರೆಗೆ ವಾಯು ಬರಕ್ಕೆ ಹೋದೆ ಹೋದೆ ಅಥವಾ ಹೋದೆನು ಹೋಗುವುದಕ್ಕೆ ಗೋ ಅಂತ ಹೇಳ್ತೀವಿ ಗೋ ಇದರ ವ್ಯಾಂಟ್ ಸೊ ನಾವು ಟ್ರಾನ್ಸ್ಲೇಟ್ ಹೆಂಗೆ ಮಾಡೋದು ನಾನು ಮೊದಲು ಕರ್ತು ಪದ ಮೊದಲು ಕೊನೆ ಪದ ಆಮೇಲೆ ಐ ವೆಂಟ್ ಟು ಜಾಗಿಂಗ್ ಆರ್ ವಾಕಿಂಗ್ ಫ್ರಾಮ್ ಸಿಕ್ಸ್ ಫಿಫ್ಟೀನ್ ಟು ಸೆವೆನ್ ಎ ಎಮ್ ಓಕೆ ಎರಡು ಟೈಮಿಂಗ್ ಇದ್ರೆ ಫ್ರಾಮ್ ವೆಂಟ್ ಟು ಒಂದೇ ಟೈಮಿಂಗ್ ಇದ್ರೆ ಆಟ್ ನಾನು ಬೆಳಗ್ಗೆ ಏಳು ಮೂವತ್ತಕ್ಕೆ ಸ್ನಾನ ಮಾಡಿದೆ ಅಥವಾ ಮಾಡಿದ್ದೇನು ಓಕೆ ಇಲ್ಲಿ ಡೂ ಬರೋದಿಲ್ಲ ಟೇಕ್ ಅಥವಾ ಹ್ಯಾವ್ ಬರುತ್ತೆ ಸೊ ಇಲ್ಲಿ ಐ

ವರ್ಷಿಪ್ ಸೊ ಕರ್ತು ಪದ ನಾನು ಆಯ್ ಕೊನೆಯ ಪದ ವರ್ಷಿಪ್ಡ್ ಆರ್ ಪ್ರೇಡ್ ಟು ಗಾಡ್ ಫ್ರಮ್ ಏಟ್ ಎ ಎಮ್ ಟು ಏಟ್ ಥರ್ಟಿ ಎ ಎಮ್ ಹೌದಾ ಸೊ ಕರ್ತು ಪದ ಫಸ್ಟು ಕೊನೆಯ ಪದ ಆಮೇಲೆ ಉಳಿದ ಪದಗಳು ಆಮೇಲೆ ಎಸ್ಟರ್ಡೆ ಕೊನೆಗೆ ಈ ರೀತಿ ಇವೆಲ್ಲ ಸೇರಿ ಬರೆದಾಗ ಫಾರ್ ಯುವರ್ ರಿಪೀಟೇಶನ್ ಐ ವಿಲ್ ರಿಪೀಟ್ ಆಲ್ ದ ಇಂಗ್ಲೀಷ್ ಸೆಂಟೆನ್ಸಸ್ ಆಬ್ಸರ್ವ್ ಮಾಡಿ ಇದು ಎಷ್ಟೇ ಚೇಂಜು ಮೈ ಫ್ರೆಂಡ್ಸ್ ಕಂಪೇರ್ ಟು The present tense only this changes. Wake up Pidradu, woke up paitu. I woke up or got up at 5 a.m. I recited one vandu padada vetyasa. I recited hymns from 5:30 a.m. to 6 a.m. I went for walking from 6:15 a.m. to 7 a.m. I took bath at 7:30 a.m. I worshipped or prayed God from 8 a.m. to 8:30 a.m. ಫಸ್ಟ್ ಫೈವ್ ಸೆಂಟೆನ್ಸಸ್ ಇವನ್ನೇ ಹಿಂದಿನ ಕಾಸಲ್ಲಿ ಪ್ರೆಸೆಂಟ್ ಟೆನ್ಸ್ ವಾಕ್ಯಗಳನ್ನಾಗಿ ಮಾಡಿದ್ದೀನಿ ಅದು ಗೊತ್ತಿದ್ದರೆ ಅದರ ಮುಂದಿನ ಭಾಗವಾಗಿ ಸ್ಟಡಿ ಮಾಡಿ ಅಥವಾ ಇದನ್ನೇ ಫ್ರೆಶ್ ಆಗಿ ಸ್ಟಡಿ ಮಾಡ್ಬೋದು ಸಿಂಪಲ್ ಪಾಸ್ಟ್ ಟೆನ್ಸ್ ಯೂಸ್ಡ್ ಇನ್ ಟೆಲ್ಲಿಂಗ್ ದ ಎಸ್ಟರ್ಡೇ ಶೆಡ್ಯೂಲ್ ವಿ ಟೂ ಈಸ್ ಯೂಸ್ಡ್ ಓಕೆ ಇನ್ಸ್ಟೆಟ್ ಆಫ್ ವಿ ಒನ್ ನೆಕ್ಸ್ಟ್ ಮೈ ಡಿಯರ್ ಫ್ರೆಂಡ್ಸ್ ಆರು ಏಳರಿಂದ ಹತ್ತರವರೆಗೆ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಉಪಹಾರ ಸೇವಿಸಿದೆನು ನಾನು ಬೆಳಿಗ್ಗೆ ಹತ್ತರಿಂದ ಎರಡರವರೆಗೆ ತರಗತಿಗಳಿಗೆ ಹಾಜರಾದೆನು ನಾನು ಮಧ್ಯಾಹ್ನ ಎರಡು ಹದಿನೈದಕ್ಕೆ ವಿದ್ಯಾರ್ಥಿನಿಲಯಕ್ಕೆ ವಾಪಸ್ ಆದನು ನಾನು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಊಟವನ್ನು ಮಾಡಿದೆ ಅಥವಾ ಮಾಡಿದೆನು ನಾನು ಮಧ್ಯಾಹ್ನ ಮೂರರಿಂದ ನಾಲ್ಕರವರೆಗೆ ವರ್ತಮಾನ ಪತ್ರಿಕೆ ಓದಿದೆನು ಸೊ ಹೌ ಟು ಟೆಲ್ ಕರ್ತು ಪದ ಇದು ಓಕೆ ಕೊನೆಯ ಪದ ಇದು ಸೊ ಐ ಟುಕ್ ಮೈ ಬ್ರೇಕ್ಫಾಸ್ಟ್ ಆಟ್ ನೈನ್ ಎ ಎಂ ಎಸ್ಟರ್ಡೇ ದೆನ್ ಐ ಹಾಜರಾವುದಕ್ಕೆ ಏನಂತ ಹೇಳ್ತೀರಾ ಅಟೆಂಡ್ ಅಟೆಂಡ್ ಇದ್ರೆ ವಿ ಟು ಅಟೆಂಡೆಡ್ ಐ ಅಟೆಂಡೆಡ್ ಕ್ಲಾಸಸ್ ಫ್ರಾಮ್ ಟೆನ್ ಟು ಟು ಪಿ ಎಮ್ ಓಕೆ ಬರೀ ನಿಮಗೆ ನಾನು ಡೇನವಾಗಿ ವಾಕ್ಯ ಹೇಳ್ತಾ ಇಲ್ಲ ನಾನು ಬರೀ ನಾನು ಸ್ಪೋಕನ್ ಇಂಗ್ಲೀಷ್ ಮಾತಾಡಿ ನಿಮಗೆ ಈ ರೀತಿ ಮಾತಾಡಿ ಅಂತ ಹೇಳ್ತಾ ಇಲ್ಲ ಹೆಂಗೆ ಮಾತಾಡಬೇಕು ಫಸ್ಟ್ ವಾಕ್ಯ ರಚನೆ ಕ್ಲಿಯರ್ ಆದರೆ ನೀವು ಮಾತಾಡೇ ಮಾತಾಡ್ತೀರಾ ಸೊ ಗ್ರಾಮಟಿಕಲ್ ಆಲ್ಸೋ ವಿ ಶುಡ್ ಬಿ ರೈಟ್ ಇನ್ನು ನಾನು ಮಧ್ಯಾಹ್ನ ಎರಡು ಹದಿನೈದಕ್ಕೆ ವಾಪಸ್ ವಾಪಸ್ಸಾದೆ ವಾಪಸ್ ಏನಂತೀವಿ ರಿಟರ್ನ್ ರಿಟರ್ನ್ ಇದರ ವಿ ಟು ರಿಟರ್ನ್ಡ್ ನೋಡಿ ಪ್ರತಿಯೊಂದು ಇಂಗ್ಲಿಷ್ ಕ್ರಿಯಾಪದಗಳ ವಿಟು ನಿಮಗೆ ಗೊತ್ತಿರಬೇಕು ಸಿಂಪಲ್ ಪಾಸ್ಟೆನ್ಸ್ ಅಲ್ಲಿ ಐ ರಿಟರ್ನ್ ಟು ಹಾಸ್ಟೆಲ್ ಆಟ್ ಕ್ವಾರ್ಟರ್ ಪಾಸ್ಟ್ ಟು ಎಸ್ಟರ್ ಡೇ ನಾನು ಮಧ್ಯಾಹ್ನ ಎರಡು ಮೂತಕ್ಕೆ ಊಟವನ್ನು ಮಾಡಿದೆನು ಡೇ ಐ ಮಾಡಿದೆ ಇಲ್ಲಿ ಹ್ಯಾಡ್ ಅಥವಾ ಟುಕ್ ಬರುತ್ ಎಸ್ಟರ್ಡೆ ಐ ಹ್ಯಾಡ್ ಮೈ ಲಂಚ್ ಆಟ್ ಟು ಥರ್ಟಿ ಪಿ ಎಂ ಎಸ್ಟರ್ಡೆ ನಾನು ವರ್ತಮಾನ ಪತ್ರಿಕೆ ಓದಿದರು ಎಸ್ಟರ್ ಐ ರೆಡ್ ಇದು ಒಂದು ವಿಶೇಷ ಸ್ನೇಹಿತರೆ ಆರ್ ಇ ಎ ಡಿ ರೀಡ್ ಇದನ್ನು ರೆಡ್ ಅಂತಲೂ ಓದಬಹುದು ಸಾಂದರ್ಭಿಕವಾಗಿ ಇಲ್ಲಿ ನಿನ್ನೆ ಅಂತ ಇರೋದ್ರಿಂದ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಇದನ್ನು ಹೆಂಗೆ ಓದಬೇಕು ಉಚ್ಚಾರ ರೆಡ್ ಅಂತ ಆಗುತ್ತೆ ಸ್ಪೇಲಿಂಗ್ ಸೇಮ್ ಉಳಿಯುತ್ತೆ ಸೊ ಐ ರೆಡ್ ನ್ಯೂಸ್ ಪೇಪರ್ಸ್ ಫ್ರಮ್ ತ್ರೀ ಟು ಫೋರ್ ಪಿ ಎಮ್ ಎಸ್ಟರ್ ಓಕೆ ಇದೇ ಆರ್ ಇ ಎ ಡಿ ಪ್ರೆಸೆಂಟನ್ಸ್ ಬರೆದೇ ನಾವು ರೀಡ್ ಅಂತ ಓದಬೇಕು ಅದು ಒಂದು ವಿಶೇಷತೆ ಈ ರೀತಿ ಭಾಷೆಗಳಲ್ಲಿ ವಿಶೇಷತೆಗಳು ಬಹಳ ಇರ್ತವೆ ಸೊ ಇದನ್ನು ನೀವು ಆಸಕ್ತಿಮಯವಾಗಿ ತಿಳ್ಕೊಂಡ್ರೆ ಓಕೆ ನಿಮ್ಗೆ ಒಟ್ಟು ಬೋರ್ ಆಗೋದಿಲ್ಲ ಬೋರ್ ಆಗಲೂಬಾರ್ದು ಓನ್ಲಿ ವಿ ಶುಡ್ ಎಂಜಾಯ್ ದಿಸ್ ಇಂಗ್ಲೀಷ್ ಆ್ಯಂಡ್ ಡೋಂಟ್ ವರಿ ಅಬೌಟ್ ದ ಮಿಸ್ಟೇಕ್ಸ್ ಸೊ ಇವೆಲ್ಲ ಸೇರಿ ದ ಸೆಂಟೆನ್ಸಸ್ ಐ ವಿಲ್ ರೈಟ್ ಫಾರ್ ಯು ಇನ್ ಇಂಗ್ಲೀಷ್ ಅಗೇನ್ ಫಾರ್ ರಿಪಿಟೇಷನ್ ಮೈ ಡಿಯರ್ ಫ್ರೆಂಡ್ಸ್ ರಿಪಿಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಆಬ್ಸರ್ವ್ ಮಾಡಿರ್ಬೋದು ನನ್ನ ಕ್ಲಾಸಲ್ಲಿ ಸಾಕಷ್ಟು ಬಾರಿನ ರಿಪೀಟ್ ಮಾಡ್ತೀನಿ ರಿಪಿಟೇಷನ್ ಈಸ್ ಅ ಮದರ್ ಆಫ್ ಸ್ಕಿಲ್ಸ್ ಆ ಪರ್ಫೆಕ್ಟ್ ರಿಪೀಟೇಷನ್ದಿಂದ ಯು ಕ್ಯಾನ್ ಸ್ಟಾರ್ಟ್ ಸ್ಪೀಕಿಂಗ್ ಕರೆಕ್ಟ್ಲಿ ಐ ಟುಕ್ ಬ್ರೇಕ್ಫಾಸ್ಟ್ ಅಟ್ ನೈನ್ ಎ ಎಮ್ ಐ ಅಟೆಂಡೆಡ್ ಕ್ಲಾಸಸ್ ಫ್ರಮ್ ಟೆನ್ ಎ ಎಮ್ ಟು ಟೂ ಪಿ ಪಿ ಎಮ್ ಯೆಸ್ಟರ್ಡೇ I returned to hostel at 2.15 p.m. yesterday. I took or had lunch at 2.30 pm yesterday. I read newspapers from 3 to 4 p.m. yesterday. Okay, my dear friends. Mundina Wakeguru. the Sanjay, anakarinha madide. Nanu, I Addena madide study their past tense studied. I studied from 4 to 6 p.m. yesterday. ನಾನು ಸಂಜೆ ಆರು ಗಂಟೆಗೆ ಚಹಾ ಸೇವಿಸಿದೆ ಐ ಟುಕ್ ಆರ್ ಹ್ಯಾಡ್ ಈವ್ನಿಂಗ್ ಟೀ ಆ್ಯಟ್ ಸಿಕ್ಸ್ ಪಿ ಎಮ್ ನಾನು ಸಂಜೆ ಆರು ಹತ್ತರಿಂದ ಎಂಟು ನಲವತ್ತೆರಡುವರೆಗೆ ಪ್ರಶ್ನೆ ಪತ್ರಿಕೆಗಳು ಮತ್ತು ಸ್ಪರ್ಧಾತ್ಮಕ ಪತ್ರಿಕೆಗಳನ್ನು ಅಧ್ಯಯನ ಮಾಡಿದೆ ನಾನು ಅಧ್ಯಯನ ಮಾಡಿದೆ ಐ ಸ್ಟಡೀಡ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮ್ಯಾಗ್ಝಿನ್ಸ್

हद् निम्षे आगते हिंगी क्वार्टर टू नाइन ओके सो ई स्टडीड कांपिटेटिव एक्सामेशन मैग्जी आंड क्वेश्चन पेपर्स फ्रम क्वार्टर पास सिक्स टू क्वार्टर टू एट ऐट अद रा वार्त वीक्ष वीक्षा सो ई वाचड ई वाचड न्यूज फ्राम नईन टू नई थर्टी पी एम ನಾನು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಊಟ ಮಾಡಿದೆ ಓಕೆ ಐ ಹ್ಯಾಡ್ ಮೈ ಡಿನ್ನರ್ ಆರ್ ಟುಕ್ ಮೈ ಡಿನ್ನರ್ ಆ್ಯಟ್ ನೈನ್ ಥರ್ಟಿ ಪಿ ಎಮ್ ನಾನು ರಾತ್ರಿ ಹತ್ತು ಮೂವತ್ತಕ್ಕೆ ಮುಂದಾಗಿದೆ ಐ ಸ್ಲೆಫ್ಟ್ ಆರ್ ಐ ವೆಂಟ್ ಫಾರ್ ಬೆಡ್ ಆಟ್ ಟೆನ್ ಥರ್ಟಿ ಪಿ ಎಮ್ ಓಕೆ ಎಸ್ ದೀಸ್ ಆರ್ ದ ಸೆಂಟೆನ್ಸಸ್ ಕರ್ತು ಪದ ಮೊದಲು ಮಾಡಿದ್ದೀನಿ ಕೊನೆ ಪದ ಆಮೇಲೆ ಮಾಡಿದ್ದೀನಿ ಕೊನೆ ಪದ ಮಾಡಬೇಕಾದ್ರೆ ವರ್ಬಿನ ಟು ಯೂಸ್ ಮಾಡಿದ್ದೀನಿ ಇನ್ನುಳಿದ ಪದಗಳನ್ನು ಮಾಡಿದ್ದೀನಿ ಆಮೇಲೆ ಒಂದು ಟೈಮಿಂಗ್ ಇದ್ದರೆ ಆ್ಯಟ್ ಎರಡು ಟೈಮಿಂಗ್ ಇದ್ದರೆ ಫ್ರಾಮ್ ಎನ್ ಟು Okay, again for repetition, all the English sentences for you. I studied from 4 to 6 p.m. yesterday. I took or had a tea at 6 p.m. yesterday. I studied question papers and competitive magazines from 6.15 p.m. to 8.45 p.m. yesterday. I watched news from 9 to 9.30 p.m. I took or had my dinner at 9:30 p.m. I went to bed or slept at 10:30 p.m. This is yesterday's schedule, my dear friends. ಓಕೆ ಇನ್ನ ನಾಳಿನ ಶೆಡ್ಯೂಲ್ ಓಕೆ ಸೊ ಯಾವಾಗ ಪ್ರೆಸೆಂಟೆನ್ಸ್ ಮತ್ತು ಪಾಸ್ಟೆನ್ಸ್ ಮಾಡಿದೀವಿ ಫ್ಯೂಚರ್ ಇಸ್ ವೆರಿ ಸಿಂಪಲ್ ಪ್ರೆಸೆಂಟೆನ್ಸ್ ವಾಕ್ಯಗಳೇ ಸರ್ವನಾಮ ಮತ್ತು ಕ್ರಿಯಾ ಪದಗಳ ನಡುವೆ ಶಾಲ್ ಅಥವಾ ವಿಲ್ ಹಚ್ಚಬೇಕು ಓಕೆ ಅದಕ್ಕಿಂತ ಮುಂಚೆ ಸರಳವಾದ ಗ್ರಾಮರ್ ರೂಲನ್ನು ಕಲಿಯೋಣ ಸಿಂಪಲ್ ಫ್ಯೂಚರ್ ಟೆನ್ಸ್ ಸಾಮಾನ್ಯ ಭವಿಷ್ಯದ ಕಾಲ ಯಾವಾಗ ಬಳಕೆ ಮಾಡ್ತೀವಿ ಸ್ನೇಹಿತರೆ ಇನ್ನು ಮುಂದೆ ನಡೆಯುವ ಕ್ರಿಯೆಗಳ ಬಗ್ಗೆ ಹೇಳಲು ಈ ಕಾಲವನ್ನು ಬಳಸುತ್ತೇವೆ ವೆರಿ ಸಿಂಪಲ್ ಆ್ಯಂಡ್ ಗ್ರಾಮರ್ ರೂಲ್ ವರ್ಬ್ ಡಸ್ ನಾಟ್ ಚೇಂಜ್ ಎಲ್ಲ ಸರ್ವನಾಮ ಆ ಯು ಹಿ ಶಿ ಇಟ್ ದೇ ಮತ್ತು ವಿ ಎಲ್ಲ ಸರ್ವನಾಮಗಳಲ್ಲಿ ಕ್ರಿಯಾಪದ ಚೇಂಜ್ ಆಗೋದಿಲ್ಲ ಆದರೆ ಕ್ರಿಯಾಪದಗಳ ಮೊದಲು ಶ್ಯಾಲ್ ಅಥವಾ ವಿಲ್ ಬಳಸಬೇಕು ಶ್ಯಾಲ್ ಅಥವಾ ವಿಲ್ ಬಳಸಬೇಕು ಶ್ಯಾಲ್ ಯಾವಾಗ ಐ ಮತ್ತು ವಿ ಸರ್ವನಾಮ ಬಳಕೆ ಮಾಡಿದಾಗ ವಿಲ್ ಯಾವಾಗ ಹಿ ಶಿ ಇಟ್ ದೇ ಮತ್ತು ಯು ಮಾಡಿದಾಗ ಇನ್ನು ಅದ್ಲಿ ಬದಲಿ ಮಾಡ್ಬೋದಾ ಸರ್ ಓಕೆ ಮಾಡಿದರೆ ಏನಾಗುತ್ತೆ ತಿಳ್ಕೋಬೇಕು ಶ್ಯಾಲ್ ಮತ್ತು ವಿಲ್ ಅದ್ಲಿ ಬದಲಿ ಆದರೆ ಖಚಿತತೆ ಶುವರಿಟಿ ಓಕೆ ಮತ್ತು ಥ್ರೆಟ್ ಬೆದರಿಕೆ ಪ್ರಸಂಗಗಳು ಬರ್ತವೆ ಎರಡು ಫ್ಯೂಚರ್ ಟೆನ್ಸೇ ಆದರೆ ಸಾಮಾನ್ಯವಾಗಿ ಹೇಳಬೇಕು ಐ ಶ್ಯಾಲ್ ಖಚಿತವಾಗಿ ಶುವರಿಟಿಯಾಗಿ ಹೇಳಬೇಕು ಐ ವಿಲ್ ಓಕೆ ಬಟ್ ಬೋತ್ ಆರ್ ಇನ್ ಫ್ಯೂಚರ್ ಟೆನ್ಸ್ ಓನ್ಲಿ ಸೊ ಈ ಗ್ರಾಮರ್ ವಾಕ್ಯವನ್ನು ಬಳಸಿ ಅದೇ ಹದಿನಾರು ವಾಕ್ಯಗಳನ್ನ ಅತಿ ಸರಳವಾಗಿ ಇದನ್ನು ಅತಿ ವೇಗವಾಗಿ ಮಾಡ್ಬೋದು ಓಕೆ ಐದೇ ನಿಮಿಷದಲ್ಲಿ ನಾಳಿನ ನಮ್ಮ ದಿನಚರಿ ನಾಳಿನ ಏನು ಮಾಡುವಿ ಓಕೆ ಅದನ್ನು ನಾವು ಮಾಡೋಣ ಇನ್ನ ದಿಸ್ ಈಸ್ ಟುಮಾರೋಸ್ ಫ್ಯೂಚರ್ ಇನ್ನು ಇಲ್ಲಿ ಕನ್ನಡ ಕ್ರಿಯಾಪದಲ್ಲಿ ಒಂದು ಸ ಒಂದು ವ್ಯತ್ಯಾಸ ಏನಂತಂದರೆ ವಕಾರ ಬರುತ್ತೆ ಸ್ನೇಹಿತರೆ ಓಕೆ ಎದ್ದೇಳುತ್ತೇನೆ ತಕಾರ ಬಂದಾಗ ಸಾಮಾನ್ಯವಾಗಿ ಪ್ರೆಸೆಂಟ್ ಟೆನ್ಸ್ ವಕಾರ ಬಂದಾಗೆನ್ಸ್ ಅತ್ತೆ ಅಷ್ಟೇ ರೈಟ್ ಈಗ ನಾಳೆ ಬೆಳಗ್ಗೆ ಐದು ಗಂಟೆಗೆ ಎದ್ದೇಳುವೆನು ನಾನು ಬೆಳಗ್ಗೆ ಐದು ಮೂವತ್ತರಿಂದ ಆರೂವರೆಗೆ ಸೋಕನ್ನು ಪಠಿಸುವೆನು ವೆರಿ ಸಿಂಪಲ್ ಈಗೇನಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್ ವರ್ಬ್ ಅಂತರೂ ಚೇಂಜ್ ಆಗೋದಿಲ್ಲ ವರ್ಬ್ಗಿಂತ ಮುಂಚೆ ಶಾಲ್ ಅಥವಾ ವಿಲ್ ಆಯ್ ಇರೋದ್ರಿಂದ ಓಕೆ ಯು ಬೆಟರ್ ಯೂಸ್ ಶ್ಯಾಲ್ ಸೊ ಇಲ್ಲಿ ಏನಾಗುತ್ತೆ ಆಯ್ ಕೊನೆಯ ಪದ ಎದ್ದು ಹೇಳುವೆನು ಶಾಲ್ ವೇಕಪ್ ವೇಕಪ್ ರೈಟ್ ವೇಕಪ್ ವೇಕಪ್ ಇತ್ತು ಇತ್ತು ಅಷ್ಟೇ ಇಲ್ಲಿ ಕರ್ತು ಪದ ಐ ಕೊನೆಯ ಪದ ಮೆನು ಉಳಿದ ಪದ ಫೈವ್ ಫೈವ್ ಓ ಕ್ಲಾಕ್ ಐ ಶಾಲ್ ಗೆಟ್ ಅಪ್ ಆಟ್ ಫೈವ್ ಎಮ್ ಇಲ್ಲಿ ಏನು ಬಳಸಬೇಕು ಟುಮಾರೋ ಎಲ್ಲ ವಾಕ್ಯಗಳಲ್ಲಿ ಈ ಟುಮಾರೋ ಏನಿದೆ ಕಾಮನ್ ಮೈ ಡಿಯರ್ ಫ್ರೆಂಡ್ಸ್ ಓಕೆ ಐ ಶಾಲ್ ಗೆಟ್ ಅಪ್ ಅಟ್ ಫೈವ್ ಎ ಎಮ್ ಟುಮಾರೋ ನಾನು ಬೆಳಗ್ಗೆ ಐದೂವರಿಂದ ಆರೂವರೆಗೆ ಶ್ಲೋಕವನ್ನು ಪಠಿಸುವ ಐ ಕರ್ತು ಪದ ನಾನು ಬೆಳಗ್ಗೆ ಆರು ಹತ್ತರಿಂದ ಏಳರವರೆಗೆ ವಾಯುವರೆಗೆ ಹೋಗುವೆನು ಐ ಶಾಲ್ ಗೋ ಫಾರ್ ವಾಕಿಂಗ್ ಆರ್ ಜಾಗಿಂಗ್ ಫ್ರಮ್ ಸಿಕ್ಸ್ ಫಿಫ್ಟೀನ್ ಟು ಸೆವೆನ್ ಎ ಟುಮಾರೋ ನೆಕ್ಸ್ಟ್ ನಾನು ಬೆಳಗ್ಗೆ ಏಳು ಮೂವತ್ತಿಗೆ ಸ್ನಾನ ಮಾಡುವೆನು ಟುಮಾರೋ ಐ ಶಾಲ್ ಹ್ಯಾವ್ ಆರ್ ಟೇಕ್ ಬಾತ್ ಆಟ್ ಎ ಎಂ

ಏಟ್ ಎ ಎಮ್ ಟು ಏಟ್ ತರ್ಟಿ ಎಮ್ ಸೊ ಟುಮಾರೋ ಕಾಮನ್ ಆಗಿ ಬರೆದು ಬಿಟ್ಟಿದ್ದೀನಿ ರೈಟ್ ಎಸ್ ನೆಕ್ಸ್ಟ್ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಉಪಹಾರ ಸೇವಿಸಬೇಕು ಓಕೆ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತೀನಿ ಯು ಕ್ಯಾನ್ ಪಿಕ್ ಅಪ್ ಐ ಶಾಲ್ ಟೇಕ್ ಬ್ರೇಕ್ಫಾಸ್ಟ್ ಆ್ಯಟ್ ಎ ನೈನ್ ಎ ಎಮ್ ನಾನು ಬೆಳಗ್ಗೆ ಹತ್ತರಿಂದ ಎರಡರವರೆಗೆ ತರಗತಿಗಳನ್ನು ಹಾಜರಾಗಬೇಕು ಐ ಶಾಲ್ ಅಟೆಂಡ್ ಕ್ಲಾಸಸ್ ಫ್ರಾಮ್ ಟೆನ್ ಟು ಟು ಪಿ ಎಮ್ ಟುಮಾರೋ ನಾನು ಮಧ್ಯಾಹ್ನ 2:15ಕ್ಕೆ ವಿದ್ಯಾರ್ಥಿನಿಲಯಕ್ಕೆ واپس ಹೋಗುವೆನು ಐ ஷಲ್ ರಿಟರ್ನ್ ಟು ಹಾಸ್ಟೆಲ್ ಅಟ್ 2:15 ಪಿಎಂ ಆರ್ 1/4 ಪಾಸ್ಟ್ 2 ನಾನು ಮಧ್ಯಾಹ್ನ 2:30ಕ್ಕೆ ಊಟವನ್ನು ಮಾಡುವೆನು ಐ ஷಲ್ ಹಾವ್ ಮೈ ಲಂಚ್ ಅಟ್ 2:30 ಪಿಎಂ ಟುಮಾರೋ ಆರ್ 1/2 ಪಾಸ್ಟ್ 2 ಟುಮಾರೋ ನಾನು ಮಧ್ಯಾಹ್ನ 3 ರಿಂದ 4 ರವರೆಗೆ ಪತ್ರಿಕೆ ಓದುವೆನು ಐ ஷಲ್ ರೀಡ್ ನ್ಯೂಸ್ ಪೇಪರ್ಸ್ ಫ್ರಮ್ 3 ಟು 4 ಪಿಎಂ ಓಕೆ ಇದೆ ರೀತಿ ಯಸ್ ಅಗೇನ್ ರಿಪಿಟೇಷನ್ ಸೊ ಒಮ್ಮೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ ಇನಿಷಿಯಲ್ ಸ್ಟೇಜ್ ಒಳಗೆ ಆರಂಭದ ಹಂತಗಳಲ್ಲಿ ಅಂದರೆ ಪರ್ಫೆಕ್ಟ್ ಆಗ್ತೀರ ಐ ಶಾಲ್ ಟೇಕ್ ಬ್ರೇಕ್ಫಾಸ್ಟ್ ಅಟ್ ನೈನ್ ಎ ಎಮ್ ನೋಡಿ ನಾನು ಈ ಸ್ಲಾಡನ್ನು ಜಂಪ್ ಮಾಡ್ಬೋದಾಗಿತ್ತು ಬೇಕಂತನೇ ರಿಪೀಟಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ದಿಸ್ ಈಸ್ ಫಾರ್ ಯುವರ್ ಬೆನಿಫಿಟ್ ಐ ಶಾಲ್ ಅಟೆಂಡ್ ಕ್ಲಾಸಸ್ ಫ್ರಮ್ ಟೆನ್ ಎ ಎಮ್ ಟು ಟು ಪಿ ಎಮ್ ಟುಮಾರೋ ಐ ಶಾಲ್ ರಿಟರ್ನ್ ಟು ಹಾಸ್ಟೆಲ್ ಆಟ್ ಟು ಫಿಫ್ಟೀನ್ ಪಿ ಎಮ್ ಟುಮಾರೋ

ನೈನ್ ಎ ಎಮ್ ಈ ರೀತಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ರೈಟ್ ಸೊ ಏಳು ಸರ್ವನಾಮಗಳಿಂದ ನೀವು ವಾಕ್ಯಗಳನ್ನ ರಚಿಸ್ಬೋದು ನಾವೀಗ ಹದಿನಾರು ವಾಕ್ಯಗಳು ಆಯ್ ಮಾತ್ರ ಮಾಡಿದ್ದೀವಿ ಯು ಕ್ಯಾನ್ ರಿಪೀಟ್ ಫಾರ್ ಯು ಹಿ ಶಿ ಇಟ್ ದೇ ಮತ್ತು ಫಿ ಓಕೆ ಸೊ ಎಲ್ಲ ವಾಕ್ಯಗಳನ್ನ ನೀವು ಮಾಡ್ಬೋದು ಓದ್ಬೋದು ಮೇಲೆ ಹೇಳ್ಬೋದು ನಾನು ಸಂಜೆ ನಾಲ್ಕರಿಂದ ಆರರವರೆಗೆ ಅಧ್ಯಯನ ಮಾಡುವೆನು ಐ ಶಾಲ್ ಸ್ಟಡಿ ಫ್ರಮ್ ಫೋರ್ ಟು ಸಿಕ್ಸ್ ಪಿ ಎಮ್ ನಾನು ಆರು ಗಂಟೆಗೆ ಸಾಯಂಕಾಲ ಚರ್ಚ್ ಸೇವಿಸುವೆನು ಐ ಶಾಲ್ ಟೇಕ್ ಮೈ ಈವ್ನಿಂಗ್ ಟೀ ಆಟ್ ಸಿಕ್ಸ್ ತಾನು 610 ರಿಂದ 840 ರವರೆಗಿನ ಪ್ರಶ್ನೆ ಪತ್ರಿಕೆ ಮತ್ತು ಸ್ಪರ್ಧಾತ್ಮಕ ಪತ್ರಿಕೆಯನ್ನು ಅಧ್ಯಯನ ಮಾಡ್वेನೋ ಆಶ ಸ್ಟಡಿ ಏನೇನನ ಕಾಂಪಿಟಿಟಿವ್ ಮ್ಯಾಗಜೀನ್ಸ್ ಅಣ್ಣ ಕ್ವೆಶ್ಚನ್ ಪೇಪರ್ಸ್ ಫ್ರಮ್ 615 ಟು 845 ಓಕೆ ಐ ಷಾಲ್ ವಾಚ್ న్యూಸ್ ಫ್ರಮ್ 9 ಟು 930 ಪಿಎಂ ಐ ಷಾಲ್ ಹಾವ್ ಮೈ ಡಿನ್ನರ್ ಅಟ್ 930 ಡೈರೆಕ್ಟಾಗಿ ನೀವು ಹೇಳಬಹುದು I shall sleep or I shall go to bed at 10:30. Kamina mag definitely you can avaga Kannada heladre directly in English helabodu. Anyway, again English sentences. I shall study from 4 to 6 p.m. Tomorrow I shall take evening tea at 6 p.m. I shall study question papers and competitive magazine magazines from 6:15 p.m. to 8:45 p.m. I shall watch news from 9 p.m. to 9:30 p.m. I shall take have or or have dinner at 9:30 p.m. I shall go to bed ಆ್ಯಟ್ ಟೆನ್ ತರ್ಟಿ ಪಿ ಎಮ್ ಓಕೆ ಮೈ ಫ್ರೆಂಡ್ಸ್ ಈ ರೀತಿ ನೋಡಿ ಎಲ್ಲ ಆದಮೇಲೆ ಮೂರು ಮೂರು ವಾಕ್ಯಗಳನ್ನ ದಿನಚರಿ ನಿನ್ನೆ ದಿನಚರಿ ನಾಳೆ ದಿನಚರಿ ಮೂರು ಮೂರು ವಾಕ್ಯಗಳನ್ನ ಹೇಳಿ ಟ್ರೈ ಮಾಡಿ ಫಾರ್ ಎಕ್ಸಾಂಪಲ್ ಡೇಲಿ ಐ ಗೆಟ್ ಅಪ್ ಅಟ್ ಫೈವ್ ಎ ಎಮ್ ವಿಚಾರ ಮಾಡಿ ಹೇಳಿ ಬಾಯ್ ಪಾಟ್ ಮಾಡೋದು ಓಕೆ ಟು ಎವ್ರಿ ಡೇ ಐ ವೆಕ್ ಅಪ್ ಅಟ್ ಫೈವ್ ಎ ಎಮ್ ಎವ್ರಿ ಡೇ ಐ ಗೋ ಫಾರ್ ವಾಕಿಂಗ್ ಫ್ರೋಮ್ ಏಟ್ ಟು ಏಟ್ ಥರ್ಟಿ ಎ ಎಮ್ ಐ ಶಾಲ್ ಸ್ಟಡಿ ಫ್ರಮ್ ಟೆನ್ ಟು ಟು ಪಿ ಎಮ್ ಎವ್ರಿ ಡೇ ಇನ್ ಎಸ್ಟಡೇ ಶೆಡ್ಯೂಲ್

ಟೀಚ್ ಸ್ಪೋಕನ್ ಇಂಗ್ಲೀಷ್ ಫಾರ್ ಮೈ ಸ್ಟೂಡೆಂಟ್ಸ್ ನನ್ನ ಕ್ಯಾಟಗರಿ ನನ್ನ ದಿನಚರಿ ಹೇಳ್ತಾ ಇದ್ದೀನಿ ಟುಮಾರೋ ಟುಮಾರೋ ಐ ಶಾಲ್ ಟೀಚ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಫ್ರಮ್ ನೈನ್ ಟು ನೈನ್ ಥರ್ಟಿ ಎ ಎಮ್ ಎಟ್ಸೆಟ್ರಾ ಸೊ ನೋಡಾರ್ದೆ ಹೇಳಕ್ಕೆ ಪ್ರಯತ್ನ ಮಾಡಿ ಪ್ರೆಸೆಂಟ್ ಟೆನ್ಸಲ್ಲಿ ವರ್ಬ್ ಚೇಂಜ್ ಆಗೋದಿಲ್ಲ ಆಯೋ ದೇವಿ ಪಾಸ್ಟೆನ್ಸಲ್ಲಿ ಟು ಬಳಕೆ ಫ್ಯೂಚರ್ದಲ್ಲಿ ಸರ್ವನಾಮ ಮತ್ತು ಕ್ರಿಯಾಪದಗಳ ನಡುವೆ ಶ್ಯಾಲ್ ಅಥವಾ ವಿಲ್ ಐ ಮತ್ತು ವಿ ಇದ್ದಾಗ ಶ್ಯಾಲ್ ಬಾಕಿ ಇದ್ದಾಗ ವಿಲ್ ಅದಲಿ ಬದಲಿಯಾದರೆ ಖಚಿತತೆ ಅಥವಾ ಬೆದರಿಕೆ ಬರುತ್ತೆ ಈ ರೀತಿ ಪ್ರ್ಯಾಕ್ಟೀಸ್ ಮಾಡಿ ಮಾಡಿ ನಾವು ಮಾತಾಡೋಕ್ಕೆ ಶುರು ಹಚ್ಕೋಬೇಕು ಸ್ನೇಹಿತರೆ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಬಿಕಮ್ ಪರ್ಫೆಕ್ಟ್ ಇನ್ ಸ್ಪೋಕನ್ ಇಂಗ್ಲೀಷ್ ಬರೀ ಒಂದು ಹೆಜ್ಜೆ ಮಾತ್ರ ನಿಮಗೆ ಹೇಳಿದ್ದೀನಿ ಸೆಲ್ಫ್ ಇಂಟ್ರೊಡಕ್ಷನ್ ಹೇಳ್ಬೋದು ಹೀ ಆರ್ ಹರ್ ಇಂಟ್ರೊಡಕ್ಷನ್ ಹೇಳ್ಬೋದು ಯುವರ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಹೇಳ್ಬೋದು ನಿಮ್ಮ ಮನೆಯನ್ನು ವಿವರಿಸ್ಬೋದು ನಿಮ್ಮ ನೇಬರ್ಸನ್ನು ವಿವರಿಸ್ಬೋದು ಇದೆಲ್ಲ ಇಂಗ್ಲೀಷ್ನಲ್ಲಿ ನೀವು ಮಾತಾಡಬೇಕಾದ್ರೆ ಮೊದಲು ಕನ್ನಡದಲ್ಲಿ ಸೆಂಟೆನ್ಸ್ ಮಾಡ್ಕೊಳ್ಳಿ ಗ್ರಾಮರ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಟ್ರಾನ್ಸ್ಲೇಟ್ ಮಾಡಿ ಹೇಳಿ ಪ್ರಯತ್ನ ಮಾಡಿ ಓಕೆ ಸೊ ಮ್ಯಾಕ್ಸಿಮಮ್ ವಿದಿನ್ ಹಂಡ್ರೆಡ್ ಟು ಹಂಡ್ರೆಡ್ ಡೇಸ್ ಅತಿ ಸಿನ್ಸಿಯರಾಗಿ ನೀವು ಅಭ್ಯಾಸ ಮಾಡಿದರೆ ಒಂದು ಹಂತಕ್ಕಾದರೂ ನೀವು ಸ್ಪೋಕನ್ ಮಾತಾಡ್ಬೋದು ಸೊ ಈ ರೀತಿ ಇರಿ ಬಿ ಎ ಗುಡ್ ಸ್ಪೀಕರ್ ಅಂತ ಹೇಳ್ತಾ ಓಕೆ ಈ ಅವಕಾಶವನ್ನು ಕೊಟ್ಟಂತಹ ನಮ್ಮ ಸಂಸ್ಥೆಯ ನಿರ್ದೇಶಕರು ಶ್ರೀ ಲಕ್ಷ್ಮಣ್ ಉಪ್ಪ ಸರ್ ಅವರಿಗೂ ಎಲ್ಲ ಮ್ಯಾನೇಜ್ಮೆಂಟ್ ಅವರಿಗೂ ಕೇಳಿದಂಥ ನಿಮಗೂ ಮತ್ತು ರೆಕಾರ್ಡಿಂಗ್ ಟೀಮ್ನವರಿಗೂ ಥ್ಯಾಂಕ್ಸನ್ನು ಹೇಳಿ ಮೈ ಡಿಯರ್ ಫ್ರೆಂಡ್ಸ್ ಅಗೇನ್ ಶಿವಕೇರ ಹೇಳಿರೋ ಒಂದು ಮುತ್ತಿನ ಮಾತಿನೊಂದಿಗೆ ಮುಗಿಸ್ತೀನಿ ವಿನ್ನರ್ಸ್ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್ ಬಟ್ ದೇ ಡೂ ಥಿಂಗ್ಸ್ ಡಿಫ್ರೆಂಟ್ಲಿ ಗೆಲ್ಲುವವರು ಬೇರೆದನ್ನೇನು ಮಾಡೋದಿಲ್ಲ ಮಾಡೋದನ್ನೇ ಬೇರೆ ಥರ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಫಸ್ಟ್ ದೇ ಥಿಂಕ್ ಪಾಸಿಟಿವ್ ಐ ಕ್ಯಾನ್ ಡೂ ಇಟ್ ಈ ರೀತಿ ವಿಚಾರ ಮಾಡಿ ನಿಮ್ಮ ಉಜ್ವಲ ಭವಿಷ್ಯ ನಿಮ್ಮದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಮಾಡಿ ಫ್ರೆಂಡ್ಸ್ ಫಾರ್ ವಾಚಿಂಗ್ ಈ ರೀತಿ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಲೈಕ್ ಬಟನ್ ಓದ್ತಾ ಇರಿ ಜೊತೆಗೆ ಬೆಲ್ ಬಟನ್ನು ಓದ್ತಾ ಇರಿ ಸೊ ದ್ಯಾಟ್ ಯು ವಿ ಗೆಟ್ ದ ಆಲ್ ದ ನೋಟಿಫಿಕೇಶನ್ಸ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸಿ ಯು